ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನೇಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದ ಕೊನೆಯ ಬಜೆಟ್ ಮಂಡನೆ. ಮುಂಗಡ ಪತ್ರದಲ್ಲಿ ಎಲ್ಲ ವರ್ಗದವರಿಗೂ ಖುಷಿಯ ಪ್ರಕಟಣೆ. ಗಿಮಿಕ್ ಬಜೆಟ್ ಮೂಲಕ ಚುನಾವಣೆಗೆ ರೆಡಿ ಅಂದ್ರು ವಿತ್ತ ಸಚಿವರು. ರಾಜ್ಯದಲ್ಲಿ ಗೋಹತ್ಯೆಯನ್ನು ನಿಷೇಧಿಸಬೇಕು. ಗೋಮಾಳ ಜಮೀನಿನ ಅತಿಕ್ರಮಣ ತಡೆಯಬೇಕು. ಬೆಳಗಾವಿಯಲ್ಲಿ ಕೃಷ್ಣ ಧ್ಯಾನ ಯೋಗ ಪೀಠದಿಂದ ಒತ್ತಾಯ. ಪತ್ರಕರ್ತರ ಮೇಲೆ ಅನುಚಿತವಾಗಿ ವರ್ತಿಸಿದ್ದಾರೆ. ಜರ್ನಲಿಸ್ಟ್ ಗಳಿಗೆ ನಾನೇ ದಿಕ್ಕು ಎಂದಿದ್ದಾರೆ. ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಪತ್ರಕರ್ತರ ಮನವಿ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಂದು ಮಧ್ಯಂತರ ಬಜೆಟ್ ಮಂಡನೆ ಮಾಡಿತು. ಎಲ್ಲ ವರ್ಗದವರಿಗೂ ನೆರವಾಗುವ ಮಾದರಿಯಲ್ಲಿ ವಿತ್ತ ಸಚಿವ ಪಿಯೂಷ್ ಗೋಯಲ್ ಚೊಚ್ಚಲ ಬಾರಿಗೆ ಬಜೆಟ್ ಮಂಡಿಸಿ ಚುನಾವಣೆ ಎದುರಿಸಲು ಸರ್ಕಾರ ಸಜ್ಜಾಗಿದೆ ಎಂಬ ಸಂದೇಶ ಸಾರಿದರು. ಬಿಜೆಪಿ ಸರ್ಕಾರದ ಈ ಬಾರಿಯ ಕೊನೆಯ ಬಜೆಟ್ ಅನ್ನು ವಿತ್ತ ಸಚಿವ ಪಿಯೂಷ್ ಗೋಯಲ್ ಚೊಚ್ಚಲ ಬಾರಿಗೆ ಸಂಸತ್ತಿನಲ್ಲಿ ಮಂಡಿಸಿದರು. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಭಾಷಣ ಆರಂಭಿಸಿ ಸುಮಾರು 1.25 ಗಂಟೆಗಳ ಕಾಲ ನಿರರ್ಗಳವಾಗಿ ಬಜೆಟ್ ಮಂಡಿಸಿದರು. ವೇತನದಾರರು, ಮಧ್ಯಮ ವರ್ಗ, ರೈತರು ಮತ್ತು ಬಡವರಿಗೆ ಭರ್ಜರಿ ಕೊಡುಗೆಗಳನ್ನು ಪ್ರಕಟಿಸಿ ಚುನಾವಣೆ ಎದುರಿಸಲು ಸರ್ಕಾರ ಸಜ್ಜಾಗಿದೆ ಎಂಬ ಸಂದೇಶವನ್ನು ನೀಡಿದರು. ವೇತನದಾರರಿಗೆ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು 5 ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಮೂಲಕ ಭಾರಿ ಕೊಡುಗೆ ಪ್ರಕಟಿಸಿದರು. ಮಹಿಳೆಯರ ರಕ್ಷಣೆ ಮತ್ತು ಸಬಲೀಕರಣಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು 1,330 ಕೋಟಿ ರೂಗಳ ಅನುದಾನ ತೆಗೆದಿರಿಸಲಾಗಿದೆ. ಇದು ಹಿಂದಿನ ವರ್ಷದ ಬಜೆಟ್ನಲ್ಲಿ ನಿಗದಿಪಡಿಸಿದ ಮೊತ್ತಕ್ಕಿಂತ 174 ಕೋಟಿ ರೂಪಾಯಿ ಹೆಚ್ಚಾಗಿದೆ. आखिरी बजट पेश हुआ. एक प्रकार से इंटरिम बजट होने के कारण बहुत सारी और चीज़ें जो हम कर सकते थे उसमें कर नहीं पाए, लेकिन मैं समझता हूँ कि समुचित विकास देश के हर नागरिक तक पहुँचे, समाज के हर वर्ग को विकास से जोड़ना और लाभ पहुंचाना, इसका काम इस बजट ने देश भर में किया है. ಎನ್ಡಿಎ ಸರ್ಕಾರದ ಕೊನೆಯ ಓವರ್ ಎಂದೇ ಬಿಂಬಿಸಲಾಗಿದ್ದ ಕೊನೆಯ ಬಜೆಟ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭಾರಿ ಸಿಕ್ಸರ್ ಬಾರಿಸಿದೆ. ಕೋಟ್ಯಾಂತರ ತೆರಿಗೆ ಪಾವತಿದಾರರ ನಿರೀಕ್ಷೆಯನ್ನು ಪಿಯೂಷ್ ಗೋಯಲ್ ಪೂರೈಸಿದ್ದಾರೆ. ವೈಯಕ್ತಿಕ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು 2.5 ಲಕ್ಷ ರೂಗಳಿಂದ 5 ಲಕ್ಷ ರೂಗಳಿಗೆ ಹೆಚ್ಚಿಸುವ ಮಹತ್ವದ ಘೋಷಣೆಯನ್ನು ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಾಡುತ್ತಿದ್ದಂತೆ ನರೇಂದ್ರ ಮೋದಿ ಸೇರಿದಂತೆ ಇಡೀ ಸದಸ್ಯರು ಮೇಜುಕುಟ್ಟಿ ಸ್ವಾಗತಿಸಿದರು. ಬಜೆಟ್ ಮಂಡನೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಕೇಂದ್ರ ಸರ್ಕಾರವು ಈ ಬಾರಿ ಬಡವರ ಸಬಲೀಕರಣ, ರೈತರ ಬಲವರ್ಧನೆ ಮತ್ತು ಮಧ್ಯಮ ವರ್ಗದ ಕನಸುಗಳ ಸಾಕಾರಕ್ಕೆ ನೆರವಾಗುವ ಬಜೆಟ್ ಮಂಡನೆ ಮಾಡಿದೆ. ರೈತರ ಜೀವನ ಮಟ್ಟ ಸುಧಾರಣೆಗೆ ನಮ್ಮ ಸರ್ಕಾರ ಸರಣಿ ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಕೇಂದ್ರದ ಬಜೆಟ್ ಮಂಡನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಈ ಬಜೆಟ್ ಸಿದ್ಧಪಡಿಸಿದವರು ಹಣಕಾಸು ಇಲಾಖೆ ಅಧಿಕಾರಿಗಳೇ ಅಥವಾ ಆರ್ಎಸ್ಎಸ್ನವರೇ? ನರೇಂದ್ರ ಮೋದಿ ಅವರು ರೈತರಿಗೆ ಕಾಟನ್ ಕ್ಯಾಂಡಿ ನೀಡಿದ್ದಾರೆ. ನಾನು ರೈತರ ಸಾಲ ಮನ್ನಾ ಘೋಷಿಸಿದಾಗ ಲಾಲಿಪಾಪ್ ನೀಡಿದ್ದೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಣುಕಿಸಿದರು. ಬಿಜೆಪಿಯ ಸ್ನೇಹಿತರು ಈ ಬಜೆಟ್ ಸಿದ್ಧಪಡಿಸಿದ್ದಾರೆ ಎಂದರು. बीज खरीदने हैं, बीमा योजना के साथ जुड़ना है, कोई पेंशन स्कीम में कुछ पैसे भरने हैं, इन छोटी रोजमर्रा की विषयों के लिए ये हर चार महीने में 2,000 रुपये, कुल 6,000 रुपये हर वर्ष, एक बहुत बड़ा सहयोग छोटे किसानों के लिए किया गया है. ನಿಷೇಧಿಸಬೇಕು ಮತ್ತು ಗೋಮಾಳ ಜಮೀನು ಅತಿಕ್ರಮಣವನ್ನು ತಡೆಯಬೇಕು ಎಂದು ಶ್ರೀಕೃಷ್ಣ ಧ್ಯಾನ ಯೋಗ ಪೀಠದ ಅಧ್ಯಕ್ಷ ದಯಾನಂದ ಸವದಿ ಹೇಳಿದರು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಹತ್ಯೆ ನಿಷೇಧಿಸುವಂತೆ ಎಷ್ಟೇ ಪ್ರತಿಭಟನೆಗಳನ್ನು ಮಾಡಿದರೂ ಕೂಡ ಸರ್ಕಾರವು ಎಚ್ಚೆತ್ತುಕೊಳ್ಳಲಿಲ್ಲ. ರಾಜ್ಯದಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಅಷ್ಟೇ ಅಲ್ಲದೆ ಗೋಮಾಳ ಜಮೀನನ್ನು ಅತಿಕ್ರಮಣ ಮಾಡುತ್ತಿದ್ದು ಇದರಿಂದ ಗೋವುಗಳನ್ನು ಮೇಯಿಸಲು ಜಾಗವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸರ್ಕಾರ ಗೋಹತ್ಯೆ ನಿಷೇಧಿಸಿ ಗೋಶಾಲೆಗಳನ್ನು ನಿರ್ಮಿಸಲು ಗೋಮಾಳ ಭೂಮಿಯನ್ನು ಒದಗಿಸಬೇಕೆಂದು ಹೇಳಿದರು. ಸುದ್ದಿಗೋಷ್ಠಿಯ ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ
ಕೂಡಲೇ ನಮ್ಮ ಬೇಡಿಕೆಗಳನ್ನು ಪೂರೈಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಸ್ಆರ್ ಗುರುಬಸವನವರ್, ರಾಜು ಜಾಧವ್, ಆನಂದ ಪೂಜಾರಿ, ಕೃಷ್ಣ ಜಾಧವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನಾವು ಡಿಸಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಡಿಸಿ ಅವರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಇದು ಗೋರಕ್ಷಾ ಪ್ರತಿಷ್ಠಾನ ವತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಸುಮಾರು ಒಂದು 12 ಬೇಡಿಕೆಗಳಿದ್ದಾವೆ. ಯಾಕೆ ನಿರಂತರವಾಗಿ ಶತಮಾನದಿಂದಲೂ ಸಾಕಷ್ಟು ನಾವು ಹಿಂದೂಗಳು ಹೋರಾಟ ಮಾಡ್ತಾ ಬಂದಿದ್ದೀವಿ. ಗೋ ಹತ್ಯೆ ನಿಲ್ಲಬೇಕಂತೇಳಿ ಸಾಕಷ್ಟು ನಾವು ಪರಿಶ್ರಮ ಹಾಕೋದು ಬಂದಿದ್ದೀವಿ. ಆದರೆ ಇಲ್ಲಿ ತನಕ ಯಾವುದೇ ಥರ ಪ್ರಯೋಜನ ಆಗಿಲ್ಲ. ಕಾರಣ ನಮ್ಮ ಸರ್ಕಾರಗಳು ಬರೀ ಸ್ವಾರ್ಥದಗೋಸ್ಕರ ರಾಜಕೀಯ ಮಾಡ್ತಾ ವಿನಃ ಧರ್ಮ ಆಧಾರಿತ ರಾಜಕಾರಣ ಮಾಡ್ತಾ ಇಲ್ಲ. ಆದ ಕಾರಣ ಗೋಹತ್ಯ ಇಲ್ಲಿವರೆಗೆ ನಿಂತಿಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಗೋಶಾಲೆಯನ್ನು ಕೊಡಬೇಕು ಮತ್ತು ಅದಕ್ಕೆ ಮೇವಿನ ವ್ಯವಸ್ಥೆಯನ್ನು ಮಾಡಬೇಕು. ಗೋಮಾಳ ಜಮೀನನ್ನು ಇಲ್ಲಿವರೆಗೆ ಏನೋ ಅಕ್ವಾರಿ ಮಾಡ್ಕೊಂಡಿದ್ದಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೋ ಆ ಜಮೀನನ್ನು ನಮಗೆ ಮತ್ತೊಳ್ಳೆ ಬಿಡಿಸಿ ಗೋಗಳಿಗೆ ಮೀಸಲಾಗಿಡಬೇಕು. ಪ್ರತಿ ಗೋಶಾಲೆಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಏನು ಗೋಮಾಳ ಜಮೀನನ್ನು ಇತರೆ ಜನರಿಗೆ ಕೊಡೋದಕ್ಕೊಂದು ವ್ಯವಸ್ಥೆ ಮಾಡ್ತಾ ಇದೆ ಸರ್ಕಾರ, ಅದನ್ನು ನಿಯಂತ್ರಿಸಬೇಕು. ಗೋಮಾಳನ್ನು ಗೋಗಳಿಗೆ ಮಾತ್ರ ಮೀಸಲಾಗಿಡಬೇಕು. ಇಲ್ಲದೇ ಇದ್ದರೆ ಈ ಜಮೀನನ್ನು ದಿವಾಳಿ ತೆಗೆದು ಸರ್ಕಾರ ತನ್ನ ಬೊಕ್ಕಸ ತುಂಬಿಕೊಳ್ಳೋಕೆ ಹೋದರೆ ನಾವು ಅದಕ್ಕೆ ಹಿಂದೂಗಳು ಸುಮ್ಮನೆ ಕೂತ್ಕೋದಿಲ್ಲ. ಗೋವು ನಮ್ಮ ಪೂಜನೀಯ ವಸ್ತು, ಅದರಗೋಸ್ಕರ ಅದರ ರಕ್ತ ದಿನೇ ಹರಿತಾ ಇದೆ. ಅದರ ರಕ್ತ ನಿಂದಿರಬೇಕಾದ್ರೆ ನಾವೆಲ್ಲರೂ ಒಂದು ಉಗ್ರ ಹೋರಾಟನ ಕೈ ತೊಳೆದು ಅವನಿವರೇ ಆಗಿದೆ ನಮ್ಮ ಹಿಂದೂಗಳಿಗೆ. ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಕ್ಕಿಂತ ಮುಂಚೆನೆ ಸರ್ಕಾರ ಎಚ್ಚೆತ್ತುಕೋಬೇಕು. ಪಿಎಸ್ಐ ಶರಣ್ ಗೌಡರ್ ಸಿಂದಗಿ ನಗರದ ಪತ್ರಕರ್ತರ ಮೇಲೆ ಮಾಡಿದ ಅನುಚಿತ ವರ್ತನೆ ಖಂಡಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹೌದು ವೀಕ್ಷಕರೇ, ನಗರದ ಹಲವು ರಂಗದಲ್ಲಿ ಹಲವು ಕಡೆ ಕಾನೂನಿನ ವಿರೋಧ ಚಟುವಟಿಕೆ ನಡೆಯುತ್ತಿವೆ. ಅವುಗಳು ಈ ಅಧಿಕಾರಿಗೆ ಕಾಣದೇ ಇರುವುದು ದುರಾದೃಷ್ಟ ಸಂಗತಿ. ಕಳೆದ ದಿನಗಳ ಹಿಂದೆ ಪತ್ರಕರ್ತರ ಸಂಘದ ವತಿಯಿಂದ ನಗರದಲ್ಲಿ ಅನಧಿಕೃತ ಚಟುವಟಿಕೆ ಕಡಿವಾಣ ಹಾಕಿ ಎಂದು ಮತ್ತು ವಾಹನ ಮೇಲೆ ಪ್ರೆಸ್ ಎಂದು ಬರೆದುಕೊಂಡು ಓಡಾಟದಿಂದ ನಿಜವಾದ ಪತ್ರಕರ್ತರಿಗೆ ಮುಜುಗರವಾಗಿ ಪರಿಣಾಮದಿಂದ ಅಂತಹ ಚಟುವಟಿಕೆಗೆ ಕಡಿವಾಣ ಹಾಕಿ ಎಂದರೆ ಈ ವಿಷಯಗಳ ಬಗ್ಗೆ ಅಧಿಕೃತವಾಗಿ ಇದ್ದ ಪತ್ರಕರ್ತರನ್ನೇ ಗುರಿಯಾಗಿಸಿಕೊಂಡು ಪದೇ ಪದೆಯಾಗಿ ಪತ್ರಕರ್ತರ ಮೇಲೆ ಅನುಚಿತವಾಗಿ ವರ್ತನೆ ಅಲ್ಲದೆ ಪತ್ರಕರ್ತರಿಗೆ ನಾನೇ ದಿಕ್ಕು ಎಂದು ಹೇಳುವುದು ಖಂಡನೀಯ. ಮುಂದಿನ ದಿನಗಳಲ್ಲಿ ಈ ಹೇಳಿಕೆಗೆ ಸೂಕ್ತ ಉತ್ತರ ಪಿಎಸ್ಐ ರವರು ನೀಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಪತ್ರಕರ್ತರ ಸಂಘದ ವತಿಯಿಂದ ಉಗ್ರವಾಗಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಖಾರವಾಗಿ ಎಚ್ಚರಿಕೆಯನ್ನು ನೀಡಿದರು. ಬೈಲಹೊಂಗಲ್ ತಾಲೂಕಿನ ದೇಶನೂರು ಗ್ರಾಮದ ದೇವರಾಜ್ ಅರಸು ವಸತಿ ನಿಲಯವು ಇತರ ನಿಲಯಗಳಿಗೆ ಮಾದರಿಯಾಗಿದ್ದು ವಿದ್ಯಾರ್ಥಿಗಳ ಜೀವನವನ್ನು ಉತ್ತಮವಾಗಿ ರೂಪಿಸುವಲ್ಲಿ ತನ್ನದೇ ಆದ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಸುಂದರವಾದ ಆವರಣ, ಸುಸಜ್ಜಿತ ಕೊಠಡಿಗಳು, ವೈಜ್ಞಾನಿಕ ಮಾದರಿಯ ಅಡುಗೆ ವ್ಯವಸ್ಥೆ, ಇದೆಲ್ಲ ಸೌಲಭ್ಯವನ್ನು ಹೊಂದಿರುವ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದ ದೇವರಾಜ ಅರಸು ವಸತಿ ನಿಲಯವು ನೋಡಿದರೆ ಯಾವುದೋ ಖಾಸಗಿ ಶಿಕ್ಷಣ ಸಂಸ್ಥೆಯ ವಸತಿ ನಿಲಯದಂತೆ ಕಾಣುವುದಂತೂ ಸುಳ್ಳಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಬೈಲಹೊಂಗಲ ತಾಲೂಕಿಗೆ ಒಂದು ಮಾದರಿ ನಿಲಯವಾಗಿ ಮಾರ್ಪಟ್ಟಿದೆ. ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ನೆರವಾಗಲು ಗೋಡೆಗಳ ಮೇಲೆ ಬರಹಗಳನ್ನು ಬರೆಯಲಾಗಿದ್ದು ಜ್ಞಾನದೊಂದಿಗೆ ನೀತಿ ಪಾಠವನ್ನು ಕಲಿಯಲಿ ಅನ್ನುವುದು ಇದರ ಉದ್ದೇಶವಾಗಿದೆ. ವಸತಿ ನಿಲಯದ ಮೇಲ್ವಿಚಾರಕ ರಂಗಪ್ಪ ಪೂಜಾರಿ ಮಾತನಾಡಿ, ಸರ್ಕಾರದಿಂದ ಬರುತ್ತಿರುವ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಪೂರೈಸಲಾಗ್ತಾ ಇದ್ದು ಅವರ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ. ಈ ವಸತಿ ನಿಲಯದಲ್ಲಿ ಓದುವ ವಿದ್ಯಾರ್ಥಿಗಳು ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅನ್ನೋದೇ ನಮ್ಮ ಆಶಯ ಎನ್ನುತ್ತಾರೆ. ಯಾವುದೇ ಖಾಸಗಿಯ ವಸತಿ ನಿಲಯಗಳಿಗೆ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಈ ನಿಲಯವಿದ್ದು ಪ್ರತಿದಿನ ರಾತ್ರಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ತಪ್ಪದೇ ಟ್ಯೂಷನ್ ತೆಗೆದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಕೂಡ ಆಟ ಮತ್ತು ಪಾಠದಲ್ಲಿ ಎತ್ತಿದ ಕೈ ಅಂತ ಹೇಳಬಹುದು. ದೈಹಿಕ ಶಿಕ್ಷಕರಾಗಿರೋ ತುಮಸಿಲಿಂಗ ಸಪೋರ್ಟ್ ಶಾಲೆಯಲ್ಲಿ ನಾನು ಬಂದು ಇಲ್ಲಿ 8 ವರ್ಷ ಆಯಿತು. ಸತತ ನೋಡ್ತಾ ಇದ್ದೇನೆ ಈ ಹಾಸ್ಟೆಲ್ನಲ್ಲಿ ಎಲ್ಲ ಥರದ ಸೌಲಭ್ಯಗಳು ಒಳ್ಳೆಯದಾಗಿದೆ, ಇಲ್ಲಿ ನಡವಳಿಕೆಗಳೂ ಒಳ್ಳೆಯದಾಗಿದೆ, ಮಕ್ಕಳಿಗೆ ಪ್ರೋತ್ಸಾಹ ಶಿಕ್ಷಣ ಒಳ್ಳೆ ಥರ ಕೊಡ್ತಾ ಇದ್ದಾರೆ. ಶಾರದಾ ಎಂಬಜಂತ್ರಿ ಬಿ ಸಿ ಎಂ ಹಾಸ್ಟೆಲ್ ದೇಶ್ನವರು.
ನಾನು ಅಡಿಗೆಯೊಳಗೆ ಕೆಲಸ ಮಾಡುತ್ತೇನೆ ಸರ್. ನಮ್ಮಲ್ಲಿ ಬರುವಂತಹ ಆಹಾರ ಪದಾರ್ಥಗಳು ನಮ್ಮ ಮೇಲ್ವಿಚಾರಕರು ಸಹ ಸಪ್ಲೈ ಕೊಡೋ ಗೌರ್ಮೆಂಟ್ ಬರುವಂತಹ ಆಹಾರ ಸಪ್ಲೈಗಳನ್ನೆಲ್ಲ ನಮ್ಮ ಸರ್ ಬೆಳಗಿಂದ ಬೆಳಗ್ಗೆ ಸಾಯಂಕಾಲ ಸೈಕಲ್ ಕೊಡ್ತಾರೆ. 1 ತಾರೀಕಿಂದ ಚಿಕನ್ ಕೊಡ್ತೀರಿ, 1ರಿಂದ 15 ತಾರೀಕು ಚಿಕನ್ ಕೊಡ್ತೀರಿ, ರವಿವಾರ ತತ್ತಿ ಕೊಡ್ತೀರಿ, ಮುಂದೆ ಬುಧವಾರ ಕರಿ ಕೊಡ್ತೀರಿ. ನನ್ನ ಹೆಸರು ಮಲಿಕ್ ಜನ್ಮಲ್ಲ, ನಾನು 9ನೇ ತರಗತಿ ಓದುತ್ತಿದ್ದೇನೆ, BCWD ಹಾಸ್ಟೆಲ್ನಲ್ಲಿ ಇರುತ್ತೇನೆ. ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ? ಒಳ್ಳೆಯತನದಲ್ಲಿ ಎಲ್ಲ ಶೌಚಾಲಯದ ವ್ಯವಸ್ಥೆ ಚೆನ್ನಾಗಿದೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚು ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6ರಿಂದ 16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಕೊಂಡು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೀನಿ. ನನ್ನ ಹೆಸರು ಸುನೀತಾ ರಾಜಶೇಖರ್ರಾಜು, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಕಣಪುರ ತಾಲೂಕಿನ ಹಲಸಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹ ಮಲ್ಟಿ ಪರ್ಪಸ್ ಕೋ ಆಫ್ ಸೊಸೈಟಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಚುನಾವಣೆಯನ್ನು ನಡೆಸಲಾಯಿತು. ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯ ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಈ ವೇಳೆಯಲ್ಲಿ 12 ಜನ ಸದಸ್ಯರ ಪೈಕಿ 9 ಮತಗಳನ್ನು ಪಡೆದು ಬಹುಮತದಿಂದ ಶ್ರೀಕಾಂತ್ ನಾರಾಯಣ್ ಇವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಬಳವಂತ ದೇಸಾಯಿ ಅವಿರೋಧವಾಗಿ ಆಯ್ಕೆಯಾದರು.
ಶಾಲೆಯ ಕಾಂಪೌಂಡಿನ ಪಕ್ಕದಲ್ಲಿ ರಾಶಿ ರಾಶಿ ಕಸ ಕೊಳಚೆ ನೀರು ಇದ್ದು ರೋಗ ರುಜಿನಗಳಿಗೆ ಆಹ್ವಾನ ನೀಡುವಂತಿದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಹೌದು, ಗದಗ ಜಿಲ್ಲೆಯ ನಿರ್ಗುಂದ ಪಟ್ಟಣದ ತಾಲೂಕಿನ ಆಸ್ಪತ್ರೆಯ ಕಂಬೌಂಡಿನ ಪಕ್ಕದಲ್ಲಿ ರಾಶಿ ರಾಶಿ ಕಸ ಕೊಳಚೆ ನೀರು ಇದ್ದು ರೋಗ ರುಜಿನಗಳಿಗೆ ಆಹ್ವಾನ ನೀಡುವಂತಿದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ. ಪುನೀತಾ ಪಲ್ಲೇದ, ಸಾಚಿ ನ್ಯೂಸ್, ನರಗುಂದ. ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರನ್ನೇ ನೇರ ನೇಮಕಾತಿಯ ಆಯ್ಕೆ ಮಾಡಬೇಕೆಂದು ಅಖಿಲ ಭಾರತೀಯ ಸಫಾಯಿ ಮಜದೂರು ಕಾಂಗ್ರೆಸ್ ಅಧ್ಯಕ್ಷ ವಿಠಲ್ ತಳವಾರ್ ಹೇಳಿದರು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಳೆದ 15 ವರ್ಷಗಳಿಂದ ಸುಮಾರು 1,100 ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾ ಇದ್ದು ಅವರಿಗೆ ಕಳೆದ 4 ತಿಂಗಳುಗಳಿಂದ ವೇತನ ನೀಡಿಲ್ಲ. ಉಗ್ರ ಹೋರಾಟಗಳನ್ನು ಮಾಡಿ ಮನವಿಗಳನ್ನು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಇದೀಗ ಪೌರ ಕಾರ್ಮಿಕರ ನೇರ ನೇಮಕಾತಿ ಮಾಡಿಕೊಳ್ಳಲು ಮುಂದಾಗಿದ್ದು ಹೊಸದಾಗಿ ನೇಮಕಗೊಂಡವರನ್ನೇ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇದರಿಂದ ಕಳೆದ 11 ವರ್ಷಗಳಿಂದ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗುತ್ತದೆ. ಅದಕ್ಕಾಗಿ ಅವರನ್ನೇ ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ರಾಜೇಂದ್ರ ದೇಮಟ್ಟಿ, ಪರಶುರಾಮ ಕೋಲ್ಕರ, ಚಂದ್ರು ದೇಮಟ್ಟಿ, ಮೋಹನ್ ಸಾಕೆ, ರಾಜು ಕೋಲ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ಸುಮಾರು 1100 ಗುತ್ತಿಗೆ ಪೌರ ಕಾರ್ಮಿಕರು ಸುಮಾರು 15 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಾಗಲೇ 1100 ಗುತ್ತಿಗೆ ಪೌರ ಕಾರ್ಮಿಕರಿಗೆ ಸುಮಾರು 4 ತಿಂಗಳಿಂದ ವೇತನ ಇಲ್ಲ. ಸುಮಾರು ಸಲ ಜಿಲ್ಲಾಧಿಕಾರಿ ಹಾಗೂ ನಮ್ಮ ಮಹಾನಗರ ಪಾಲಿಕೆ ಮುಂದೆ ಉಗ್ರವಾದ ಹೋರಾಟ ನಡೆಸು ಇನ್ನೂವರೆಗೆ ಸಂಬಂಧಪಟ್ಟ ನಗರಾಭಿವೃದ್ಧಿ ಇಲಾಖೆ ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು 4 ತಿಂಗಳ ವೇತನ ಏನು ನಿಂತೈತಿ, ಇದು ಒಂದು 2-3 ದಿವಸಗಳಿಗೂ ಇವರು ವೇತನ ಪಾವತಿ ಮಾಡಬೇಕು. ಒಂದು ವೇಳೆ ಈ 2-3 ದಿವಸಗಳ ವೇತನ ಪಾವತಿ ಮಾಡಲಿಲ್ಲ ಅಂದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 1100 ಗುತ್ತಿಗೆ ಪೌರ ಕಾರ್ಮಿಕರ ಉಗ್ರವಾದ ಹೋರಾಟ ನಡೆಸಂತ ನಾವು ಎಚ್ಚರಿ ನೀಡ್ತಾ ಇದ್ದೇವೆ. ಫಸಲು ವಿಮಾ ಯೋಜನೆಯಡಿಯ ಬೆಳೆ ವಿಮೆಯು ರೈತರಿಗೆ ಇನ್ನೂ ಜಮೆ ಆಗಿಲ್ಲ ಎಂದು ಬೆಳಗಾವಿಯಲ್ಲಿ ಹಸಿರು ಸೇನೆ ಮತ್ತು ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ಫಸಲು ಭೀಮಾ ಯೋಜನೆಯ ಬೆಳೆ ವಿಮೆಯು ಕಳೆದ 2 ವರ್ಷಗಳಿಂದ ರೈತರ ಖಾತೆಗೆ ಜಮೆ ಆಗಿಲ್ಲ, ಹೆಸರಿಗಷ್ಟೇ ಯೋಜನೆಗಳಾಗಿವೆ ಎಂದು ಹಸಿರು ಸೇನೆ ಮತ್ತು ರೈತ ಸಂಘದಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಗಣೇಶ ಎಳಗೇರಿ ಮಾತನಾಡಿ, ಸುಮಾರು 2 ವರ್ಷಗಳಿಂದ ರೈತರಿಗೆ ಬೆಳೆ ವಿಮೆ ಜಮೆಯಾಗುತ್ತಿಲ್ಲ, ರೈತರು ಬ್ಯಾಂಕಿಗೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ, ವಿಮೆಯ ಹಣ ಜಮೆ ಆಗುವವರೆಗೂ ಹೋರಾಟವನ್ನು ಕೈ ಬಿಡುವುದಿಲ್ಲ ಎಂದರು. ಇವತ್ತೇನು ಜಿಲ್ಲೆಯ ಮುಖಂಡರ ಸೇರಿದ ಉದ್ದೇಶ ಏನಪ್ಪ ಅಂತಂದ್ರೆ, ಕಳೆದ 3-4 ತಿಂಗಳಿಂದ ನಾವು ಮನೆ ಕೊಡ್ಕೊತ ಬರ್ತಾ ಇದ್ದೇವೆ, ಬೆಳೆ ವಿಮೆ ಜಮಾ ಮಾಡಿ, ಬೆಳೆ ವಿಮೆ ಜಮಾ ಮಾಡಿ ಅಂತೇಳಿ. ಅದಕ್ಕಾಗಿ ಜಿಲ್ಲಾಧಿಕಾರಿ ಇರ್ಬೋದು ಹಾಗೆ ಜೆ ಡಿ ಅವರು ಯಾವುದೇ ಸ್ಪಂದನೆ ಇಲ್ಲ. ಅದಕ್ಕಾಗಿ ಇವತ್ತೇನು ನಾವು ಜಿಲ್ಲೆಯ ಮುಖಂಡರು ಎಲ್ಲ ಬಂದದ್ದು ಜೆ ಡಿ ಅವರು ಇವತ್ತು ಇಲ್ಲಿ ಬಂದು ನಮಗೆ ಉತ್ತರ ಹೇಳಬೇಕು, ನಮ್ಗೆ ಎಂದು ಜಮಾ ಮಾಡ್ತೀರಿ, ಯಾವಾಗ ಮಾಡ್ತೀರಿ ಅನ್ನೋಂಥದ್ದು ಒಂದು ವಿಷಯ ಹೇಳಬೇಕು. ಇಲ್ಲಪ್ಪ ಅಂದರೆ ರೈತರ ಬೀದಿಗೆ ಬರ್ತಾ ಇದ್ದಾನೆ. ಯಾಕಪ್ಪ ಅಂತಂದ್ರೆ ಬರೀ ಪಳ್ಳ ಭರವಸೆ, ರಾಜ್ಯ ಸರ್ಕಾರವು ಈ ಭರವಸೆ ನೀರು ರೈತರನ್ನ ಸಾಲ ತುಂಬುವಂಥ ರೈತರು ಸಹ ಸಾಲ ತುಂಬುದು ಬಿಡಿಸಿರು, ಸಾಲ ಮನ್ನಾ ಮಾಡ್ತು ಅಂತೇಳಿ. ಅದೇ ರೀತಿಯಾಗಿ ಈ ಸರ್ಕಾರದವರ ಪ್ರತಿಯೊಂದಕ್ಕೂ ರೈತರಿಗೆ ಆಯುಷ್ವಾಟಿಕೆಯಿಂದ ಬೆಳೆ ವಿಮೆ ಇರ್ಬೋದು, ಇನ್ನಿತರ ಅಮೌಂಟ್ ಜಮಾ ಇರ್ಬೋದು, ಸಬ್ಸಿಡಿ ಇರ್ಬೋದು, ಯಾವುದೇ ಥರದ ಡ್ರಿಪ್ನ ಸಬ್ಸಿಡಿ ಇರ್ಬೋದು, ಇವತ್ತಿನವರೆಗೂ ಯಾವುದೇ ಥರದ ಸಬ್ಸಿಡಿ ಬಂದಿಲ್ಲ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂಥ ಸಮಸ್ಯೆಗಳಿಗೆ
ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರವು ಮಧ್ಯಂತರ ಬಜೆಟ್ ಮಂಡನೆ ಮಾಡಿದ್ದು ರೈತರಿಗಾಗಿ ಪ್ರತಿ ಹೆಕ್ಟೇರ್ಗೆ 6,000 ಹಣವನ್ನು ಘೋಷಿಸಿದೆ. ಇದು ಕೇವಲ ಚುನಾವಣೆಯ ಗಿಮಿಕ್ ಎಂದು ಬೆಳಗಾವಿಯಲ್ಲಿ ರೈತರು ಪ್ರತಿಕ್ರಿಯಿಸಿದ್ದಾರೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುವುದು ಇದು ಅಸಮರ್ಪಕವಾಗಿದ್ದು ಅಂತ ಹೇಳ ಬಯಸುತ್ತೇನೆ. 75 ಲಕ್ಷ ಕೋಟಿ ರೂಪಾಯಿ ಸಾಲ ಇದೇನು ಬೆಳೆ ಪರಿಹಾರ ಕೊಡ್ತಾ ಇದ್ದಾರಲ್ಲ, ಒಂದು ಹೆಕ್ಟ್ರಿಗೆ 6,000 ರೂಪಾಯಿ, ಇದು ಹಸಿದ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ ಎನ್ನುವಂಥ ಆಗಿದೆ. ಈ ಸತತ ಹತ್ತು ವರ್ಷಗಳಿಂದ ಬರಗಾಲ ಬಿದ್ದುದರಿಂದ ನಮಗೆ ಅವೈಜ್ಞಾನಿಕ ಬೆಲೆ ಕೊಡದೆ ನಮ್ಮ ಬೆಳೆಗಳನ್ನು ಲೂಟಿ ಮಾಡಿರ್ತಾರೆ. ಈಗ ಸಾಲ ಅದು ಸಾಲ ಮನ್ನಾ ಮಾಡಿದರೆ ಒಂದು ಸಮರ್ಪಕವಾಗುತ್ತದೆ ಎಂದು ಹೇಳಿ ನಾ ಎರಡು ಮಾತು. ಇವತ್ತು ಏನು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡೈತಿ, ಕೊನೆಯ ಬಜೆಟ್ ಇದು. ಇದರಲ್ಲಿ ಒಂದು ಪ್ಯಾಕೇಜ್ ಘೋಷಣೆ ಮಾಡ್ಯಾರ, ಒಂದು 75,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಘೋಷಣೆ ಮಾಡ್ಯಾರ. ಅದು ರೈತರ ಪರವಾಗಿ ಅಂತೇಳಿ ಒಂದು 6,000 ರೂಪಾಯಿ ಪರ್ ಹೆಕ್ಟ್ರಿಗೆ ಒಂದು ಕೊಡುವಂಥ ಇದರ ಯೋಜನೆ ಐತಿ. ಇವರು ನಾಲ್ಕೂವರೆ ವರ್ಷದಿಂದ ಏನು ಯಾವುದೇ ರೈತ ಪರ ಒಂದು ಘೋಷಣೆ ಮಾಡದೆ, ಒಂದು ರೈತ ಪರವಾಗಿ ಒಂದು ಯಾವುದೇ ಒಂದು ಇದನ್ನು ಕೊಡದೆ ಇವತ್ತು ಮಾಡಿದ್ದಾರೆ. ಅದು ಯಾಕಂದ್ರೆ ನಾಳೆ ಮೇದಾಗ ಒಂದು ಚುನಾವಣೆ ಐತಿ. ಆ ಹಂತದೊಳಗೆ ಆ ಸಂದರ್ಭದಾಗ ಏನಾಗಿದ್ರೆ ಒಂದು ರೈತರ ಮೂಗಿನ ತುಪ್ಪ ಸೌರ ಮುಖಾಂತರ ಏನು ರೈತರ ಹೋಟ್ ನಾವು ಗೆಲ್ಲಬೇಕು, ಮನಸ್ಸು ಗೆದ್ದು ರೈತರ ಹೋಟ್ ತೊಗೋಬೇಕು ಅಂತೇಳಿ ಅಂದು ಏನು ಮಾಡ್ಯಾರ. ಇದು ಒಂದು ಅವರ ಇದರಿಂದ ಯಾವುದೇ ಅಲ್ಲ ಪ್ರಯೋಜನ ಆಗೋದಿಲ್ಲ. ರೈತರ ಇವ್ರ ಬಗ್ಗೆ ಎಲ್ಲ ಇದು ವಿಚಾರ ಐತಿ. ಚುನಾವಣಾ ಪೂರ್ವವಾಗಿ ಏನು ಹೇಳಿರಿ ಇವರ, ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ, ಮುಂದೆ ಸ್ವಾಮಿನಾಥನ ವರದಿನ ಜಾರಿ ತರ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದರು. ಇನ್ನೂವರೆಗೂ ಅದ್ರ ಬಗ್ಗೆ ಒಂದು ಚಕಾರ ಎತ್ತದಲ್ಲಿ ಇವರು ಇವತ್ತು ಈ ಬಂದ ಲಾಸ್ಟ್ ಅಂತ ಈ ಟೈಪ್ ಮಾಡ್ತಾರಂದ್ರೆ ಜನ ಇವ್ರನ್ನ ತಕ್ಕ ಪಾಠ ಕಲಿಸ್ತಾರೆ, ಮುಂದೆ ಈ ಬರೋ ಚುನಾವಣೆ ಕಲಿಸ್ತಾರೆ ಅಂತ ಹೇಳಕ್ಕೆ ನಾವು ಇಚ್ಛೆಪಡ್ತೀವಿ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ಶಾಲಾ ಮಕ್ಕಳಿಗೆ ಮತ್ತು ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ಶಾಲಾ ಮಕ್ಕಳಿಗೆ ಮತ್ತು ಊರಿನ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಮನೀಪ್ರ ಚನ್ನಬಸವ ಸ್ವಾಮಿಯವರು, ಒಳಬಳ್ಳಾರಿಯ ಎದ್ದಲ ದೊಡ್ಡಿಯ ಶ್ರೀ ಶ್ರದ್ಧಾನಂದ ಸ್ವಾಮಿಯವರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಮುಂತಾದ ಗುರು ಹಿರಿಯರು ಭಾಗಿಯಾಗಿದ್ದರು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಯಲ್ಲಿ ಸಾವಿತ್ರಿ ಶಶಿಕಾಂತ್ ಪದಕಿ ಕಚೇರಿಯ ಸಹಾಯಕರು ಸ್ವಯಂ ನಿವೃತ್ತಿಯ ಪ್ರಯುಕ್ತ ಹಾಗೂ ಕುಂಬಾರವರ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರಾದ ಮೀನಾ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಶಶಿಕಾಂತ ಪದಕಿ ಹಾಗೂ ಕುಂಬಾರ್ ಅವರನ್ನು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕ ಅಧಿಕಾರಿಗಳು, ಹಿರಿಯ ಕಾರ್ಮಿಕ ನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ರಾಜಸ್ಥಾನ ರಾಜ್ಯದ ಜೈಪುರದಲ್ಲಿ ನಡೆದ 70ನೇ ಟ್ರ್ಯಾಕ್ ನ್ಯಾಷನಲ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಸೈಕ್ಲಿಂಗ್ ಕ್ರೀಡಾಪಟು ಕುಮಾರಿ ಅಂಕಿತಾ ರಾಥೋಡ್ 1 ಬೆಳ್ಳಿಯ ಪದಕ ಹಾಗೂ 3 ಕಂಚಿನ ಪದಕ ಪಡೆದು ದಾಖಲಿಸಿದ್ದಾಳೆ. ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿದ ಅಂಕಿತಾ ಅತಿ ಹೆಚ್ಚು ಪದಕ ಪಡೆದು ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಹಾಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾಳೆ. ಕರ್ನಾಟಕ ಆಮೇಚೂರ ಸೈಕ್ಲಿಂಗ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಸೈಕ್ಲಿಂಗ್ ಅಸೋಸಿಯೇಷನ್ ಹಾಗೂ ಅವಳ ಶಾಲೆಯ ಶಿಕ್ಷಕರು, ಆಡಳಿತ ಮಂಡಳಿ ಎಲ್ಲರೂ ಕೂಡ ಇವಳಿಗೆ ಶುಭ ಹಾರೈಸಿದ್ದಾರೆ. ಶುಕ್ರವಾರದಂದು ಶ್ರೀ ವೀರಗಂಟಿ ಮಡಿವಾಳ ಪಾಚಿ ದೇವರ ಜನ್ಮೋತ್ಸವದ ಅಂಗವಾಗಿ ವಚನ ಗ್ರಂಥಗಳ ಮೆರವಣಿಗೆಯನ್ನು ಗದಗದಲ್ಲಿ ಹಮ್ಮಿಕೊಳ್ಳಲಾಯಿತು.
ಶುಕ್ರವಾರದಂದು ನಡೆದ ಶ್ರೀ ವೀರಘಂಟಿ ಮಡಿವಾಳ ಮಾಚಿದೇವರ ಜನ್ಮೋತ್ಸವದ ಅಂಗವಾಗಿ ಗದಗ ರಿಂಗ್ ರೋಡ್ ಹತ್ತಿರ ಕನಕ ಭವನದಿಂದ ತೋಂಟದಾರ್ಯ ಮಠದವರೆಗೆ ಮೆರವಣಿಗೆಯು ಶ್ರೀ ಕಲ್ಲಯ್ಯ ಅಜ್ಜ ಅವರ ಸಾನ್ನಿಧ್ಯದಲ್ಲಿ ಗದಗ ಜಿಲ್ಲೆಯ ಶಾಸಕರಾದ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮೆರವಣಿಗೆ ಗದಗ ಜಿಲ್ಲೆಯ ಮಡಿವಾಳ ಸಮಾಜದ ಎಲ್ಲ ಬಂಧು ಬಾಂಧವರು ಸೇರಿ ಮೆರವಣಿಗೆ ನಡೆಸುತ್ತಿದ್ದಾರೆ. ಈ ಮೆರವಣಿಗೆಯಲ್ಲಿ ಶಾಸಕರು ಶ್ರೀ ಕಲ್ಲಯ್ಯ ಅಜ್ಜಯ್ಯನವರು ಹಾಗೂ ಮಡಿವಾಳ ಸಮಾಜದ ಎಲ್ಲ ಬಂಧು ಬಾಂಧವರು ಪಾಲ್ಗೊಂಡಿದ್ದರು. ಯಾವ ರೀತಿಯಾಗಿ ಇವರು ಮೆರವಣಿಗೆ ಮಾಡ್ತಾರೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ನೋಡೋಣ. ಸರ್, ಯಾವ ರೀತಿಯಾಗಿ ಮೆರವಣಿಗೆನ ಮಾಡ್ತಿದ್ದೀರಾ? ನಾವು 19ನೇ ಶತಮಾನದಲ್ಲಿ ಬಸವಣ್ಣವರ ವಚನ ಗ್ರಂಥದಲ್ಲಿ ಅವನ ಯಾವಾಗ ನಿಜ ಮಾತೃದೇವ ರಕ್ಷಣೆ ಮಾಡಿದ ಸ್ವರಕ್ಷಣೆ ಮಾಡಿದ್ರು, ಆ ಸ್ವರಕ್ಷಣೆ ನೆನಪಿಗಾಗಿ ಅವರ ಉದ್ದೇಶಕ್ಕಾಗಿ ಈ ವಚನ ಸಂರಕ್ಷಣೆ ಮೆರವಣಿಗೆಯನ್ನು ನಮ್ಮ ಎಲ್ಲ ಗದಗ ಜಿಲ್ಲೆಯ ಅಧ್ಯಕ್ಷರು, ಸಮಸ್ತ ಮಡಿವಾಳ ಮಾತೃದೇವ ಭಕ್ತಾದಿಗಳು, ಸಂಘಗಳು ಹಾಗೂ ತಾಲೂಕು ಸಂಘ, ಜಿಲ್ಲಾ ಸಂಘ, ಶಹರ್ ಘಟಕ, ಬಿಗೇರಿ ಘಟಕ ಎಲ್ಲರೂ ಸೇರಿ ಒಂದು ಎಲ್ಲ ಹೆಣ್ಣುಮಕ್ಕಳು ಗಣಮಕ್ಕಳು ಎಲ್ಲ ಸೇರಿ ಒಂದು ಉತ್ತಮವಾದ ಮೆರವಣಿಗೆಯನ್ನು ಮಾಡಲಿಕ್ಕೆ ಈ ಮೆರವಣಿಗೆ ಜಿಲ್ಲಾಡಳಿತ ಮತ್ತು ಪಂಚಾಯತಿ ಮತ್ತು ಸಂಸ್ಕೃತಿ ಇಲಾಖೆಯವರು ಸಹ ನಮಗೆ ಸಹಕಾರದಿಂದ ಈ ಮೆರವಣಿಗೆಯನ್ನು ಉತ್ತಮವಾಗಿ ಇಲ್ಲಿ ಮಡಿವಾಳ ಮಾತೃದೇವ ಸರ್ಕಲ್ದಿಂದ ಅತಿ ಕಲ್ಲಾಕೋಟಿಂದ ಅತಿ ತಾಳ್ಕೋಟೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ರಿಸರ್ಚ್ ನ್ಯೂಸ್. ಇದು ಜನರ ಮನದಾಳದ ಧ್ವನಿ. ಸಾಸು, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾಶಕ್ತಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮರಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಬಿಂದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನಿತಾ ರಾಜಶ್ರಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100%-100% ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ.
ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945627282.